ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಎಜೇ ಸುಮಿತ್ ಹೀಗಿದ್ದರೆ ಎಲ್ಲರೂ ಐ ಎಲ್ಲರೂ ಸರಿಯಾಗಿದ್ದೀರಾ ಅಂತ ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ ಪಿ ಯು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ತ್ರೀಗಾಗಿ ಮ್ಯಾಕ್ಸ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಏನೆಲ್ಲ ಇರಬೇಕು ಟೂ ಸ್ಕೋರ್ ನೈಂಟಿ ಪ್ಲಸ್ ಮಾರ್ಕ್ಸ್ ಇನ್ ಫಿಫ್ಟೀನ್ ಡೇಸ್ ಓಕೆ ಸೊ ಇವಾಗ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿಪೇರ್ ವೆರಿ ವೆಲ್ ಇನ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಬೈ ಪ್ರಿಪೇರಿಂಗ್ ಫಾರ್ ಮಿಡ್ ಟರ್ಮ್ ಈ ಒಂದು ಒಳ್ಳೆ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ ಅಂದರೆ ಯುವರ್ ಫೈನಲ್ ಎಕ್ಸಾಮ್ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಜಾಬ್ ಮುಗ್ದು ಬಿಡುತ್ತೆ ಆಫ್ಟರ್ ಮಿಡ್ ಟರ್ಮ್ ಎಸಾಮ್ ಯು ಕ್ಯಾನ್ ಫೋಕಸ್ ಆನ್ ಯೂರ್ ಕೆ ಸಿ ಟಿ ಟ್ರಿಪ್ರೇಷನ್ ಅದಕ್ಕಾಗಿ ಮಿಡ್ ಟರ್ಮ್ ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇವನ್ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಿಮ್ಮ ಪ್ರಾಕ್ಟಿಕಲ್ ಬರುತ್ತವೆ ಹಾಗೆ ಮತ್ತು ನಿಮ್ಮದು ಕೆಲವೊಂದು ಬೇರೆ ಬೇರೆ ಯೂನಿಟ್ ಟೆಸ್ಟ್ ಬರ್ತಿರ್ತವೆ ಸೊ ಸದಕ್ಕಾಗಿ ಇಸ್ ಯು ಪ್ರಿಪೇರ್ ವೆರಿ ವೆಲ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನನ್ ಇನ್ ಯೂರ್ ಫೈನಲ್ ಎಕ್ಸಾಮ್ ಯು ಕೆನ್ ಈಸಲಿ ಸ್ಕೋರ್ ಸಿಕ್ಸ್ಟಿ ಮಾರ್ಕ್ಸ್ ಓಕೆ ನೀವು ಮಿಡ್ ಟರ್ಮ್ ಎಕ್ಸಾಮ್ ಸರಿಯಾಗಿ ಪ್ರಿಪೇರ್ ಮಾಡಿದೆ ಅಂದರೆ ಅದಕ್ಕಾಗಿ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ರೀತಿ ನೀವು ಮಿಡ್ ಟರ್ಮ್ ಎಕ್ಸಾಮ್ಗೆ ನೆಗ್ಲೆಕ್ಟ್ ಮಾಡುವಂಥ ಪಾಸಿಬಿಲಿಟಿ ಇರೋಂಗೇ ಇಲ್ಲ ಓಕೆ ನಾನು ಲಾಸ್ಟ್ ಇಯರ್ ಕೂಡ ನೋಡಿದ್ದೀನಿ ಯಾರೆಲ್ಲ ಮೆಟ್ಟನ್ನು ಎಕ್ಸಾಮಲ್ ಸರಿಯಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಫೈನಲ್ ಎಕ್ಸಾಮಲ್ಲಿ ಅವರು ಸ್ವಲ್ಪ ಸ್ವಲ್ಪ ಕೆಲವೊಂದು ಚಾಪ್ಟರ್ ಮಿಸ್ ಮಾಡಿದ್ರು ಕೂಡ ಒಳ್ಳೆ ಸ್ಕೋರ್ ತರ್ತಾರೆ ಓಕೆ ಆಫ್ಟರ್ ದಟ್ ಯು ಕ್ಯಾನ್ ಫೋಕಸ್ ಆನ್ ಯುವರ್ ಕೆ ಸಿ ಟಿ ಓಕೆ ಸೊ ಈ ಒಂದು ವೀಡಿಯೋಲಿ ನಾವು ಏನಾದರೂ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಬೇಕು ನೈಂಟಿ ಪ್ಲಸ್ಸು ನಿಮ್ಮ ಹತ್ರ ಫಿಫ್ಟೀನ್ ಡೇಸ್ ಇದ್ದು ಫಿಫ್ಟೀನ್ ಡೇಸ್ ಫಾಲೋ ಮಾಡಿ ನಿಮ್ಮ ಹತ್ರ ಥರ್ಟಿ ಡೇಸ್ ಇದ್ದರೆ ತರ್ಟಿ ಡೇಸ್ ಕೂಡ ಫಾಲೋ ಮಾಡಿ ಓಕೆ ನೀವು ಯೇ ಪ್ಲಾನ್ ಫಾಲೋ ಮಾಡ್ಬೋದು ಯಾರ ಹತ್ರ ಎಕ್ಸಾಮ್ ಬೇಗ ಇರುತ್ತೆ ಅವ್ರಿಗೆ ಫಿಫ್ಟೀನ್ ಡೇಸಲ್ಲಿ ಸ್ವಲ್ಪ ಜಾಸ್ತಿ ಫೋ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಯಾರ ಹತ್ರ ತರ್ಟಿ ಡೇಸಲ್ಲಿರುತ್ತೆ ಅವರು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಅಟೆಂಡೆನ್ಸ್ ಕೂಡ ಕೆಳಗಡೆ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಚಾನಲ್ಗೆ ಏನು ಸಬ್ಕ್ರೈಬ್ ಇರೋದು ಸಬ್ಸ್ಕ್ರೈಬ್ ಮಾಡಿ ಓಕೆ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಒಳ್ಳೆದಾಗಿರೋ ಕಂಟೆಂಟ್ ಈಗ ಚಾನಲ್ ಅಪ್ಲೋಡ್ ಮಾಡಿರ್ತವೆ ನಾಟ್ ಓನ್ಲಿ ಫಾರ್ ಯೋರ್ ಫೈನಲ್ ಎಸಾಮಿನೇಷನ್ ಇವನ್ ಫಾರ್ ಕೆ ಸಿ ಟಿ ಟಿ ಇವನ್ ಆಫ್ಟರ್ ಕೆ ಸಿ ಟಿ ನಿಮ್ಮ ಕಾಲೇಜ್ ಅಲ್ಲ ್ಮೆಂಟ್ ಆಗ ತನಕ ನಾವು ನಿಮ್ಮ ಜೊತೆಗಾಗಿರುತ್ತೆ ಸೊ ಈ ಒಂದು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ಎಲ್ಲರೂ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಓಕೆ ನಿಮ್ಮ ಲೈಕ್ ನಮಗೆ ಮೋಟಿವೇಟ್ ಮಾಡುತ್ತೆ ಇನ್ನಷ್ಟು ಈ ಟೈಪ್ ವಿಡಿಯೋಸ್ ಮಾಡಕ್ಕೆ ಸೊ ಈ ಒಂದು ವಿಡಿಯೋನ ಏನೆಲ್ಲ ಡಿಸ್ಕಸ್ ಮಾಡ್ತಿದ್ದೆ ಅಂದರೆ ನಿಮ್ಮ ಮೆಟ್ರಮ್ ಎಕ್ಸಾಮ್ಗೆ ಏನೆಲ್ಲ ಸಿಲೆಬಸ್ ಇರ್ಬೋದು ಏನೆಲ್ಲ ಸ್ಟಡಿ ಪ್ಲಾನ್ ಇರ್ಬೋದು ಸೊ ನೈಂಟಿ ಫೈವ್ ಪ್ಲಸ್ ಇದು ನಮ್ಮ ಸ್ಮಾರ್ಟ್ ಪ್ಲಾನ್ ಸ್ಟ್ರಾಟಜಿ ತನಬೋದು ಎಜುಸ್ಮೆಟ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ತೇನೆ ಇದಕ್ಕೆ ಏನೆಲ್ಲ ಬ್ಲೂ ಪ್ರಿಂಟ್ ಫಾಲೋ ಆಗ್ಬೋದು ಏನೆಲ್ಲ ಕ್ವಶನ್ ಏವೆಲ್ಲ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು ಎಷ್ಟೆಲ್ಲ ಮಾಡಬೇಕು ಚಾಪ್ಟರ್ ವೈಸ್ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಇನ್ನೇನೆಲ್ಲ ಈಸಿ ಚಾಪ್ಟರ್ಸ್ ಇದ್ದಾಗ ಫಸ್ಟ್ ಮಾಡಬೇಕಂತ ನಾನು ಈ ಒಂದು ವೀಡಿಯೋಲಿ ಡಿಸ್ಕಸ್ ಮಾಡ್ತಿರ್ತೇನೆ ಸೊ ಈ ಒಂದು ವೀಡಿಯೋ ಲಾಸ್ಟ್ ತನಕ ನೋಡಿ ನಿಮಗೆ ಬೆನಿಫಿಷಿಯಲ್ ಆಗುತ್ತೆ फस्ट अदेचे ना नो सी यू स्कोर बूस्टर सीरी अंत लाच में इवें प्रोवइडिंग मिट्टम मिट्टम बूस्टर सीरीजी फॉर् फ्री आफ कॉस्ट क्लास इतना स्टार्ट आता है ओके मिट्टर बूस्टर सीरी पी एम फ्री विदिंद फाइव हंड्रेड रुपीस फाइव को ओके स्कोर बूस्टर आफ् फिसमेस्ट्री मैथ्स बयालोजी स्कोर बूस्टर्क सकते ओके इन फ्यूचर इफ यू पर्चे दिस से प्यू स्कोर बूस्टर बफो योर फैनल एक्साम विल आसो प्रोवइड इंग्लिश स्कोर बूशर्टर सीरी ओके फाइव हंड्रेडली कंप्ली फाइव टू सिोर्स निम्ब ವೈಡ್ ಮಾಡಿ ಮಾಡುತ್ತಿದ್ದೇವೆ ಇಂಡಿವಿಜುವಲ್ ಕೋರ್ಸಸ್ ಕೂಡ ಇದ್ದಾವೆ ನಮ್ಮ ವೆಬ್ಸೈಟ್ ಇರುತ್ತೆ ತಳಗಡೆ ಎಜುಸ್ಮೆಟ್ ಡಾಟ್ ಇನ್ ಅಂತ ಆ ವೆಬ್ಸೈಟಲ್ಲಿ ಚೆಕ್ ಮಾಡಬಹುದು ಈ ವೆಬ್ಸೈಟ್ ನಾನು ಲಿಂಕ್ ತಳಗಡೆ ಕೊಡ್ತೇನೆ ಅಲ್ಲಿ ಇಂಡಿವಿಜುವಲ್ ಕೋರ್ಸಸ್ ಕೂಡ ಇದ್ದಾವೆ ಇಫ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಂಡಿವಿಜುವಲ್ ಕೋರ್ಸಸ್ ದಟ್ ದಟ್ ಕಾಸ್ಟ್ ಲೆವೆನ್ ಹಂಡ್ರೆಡ್ ನೀವು ಇಂಡಿವುಲ್ ಲೆವೆನ್ ಹಂಡ್ರೆಡ್ ಆಗುತ್ತೆ ಬಟ್ ನಾವು ಒಂದು ಇದೊಂದು ಅರ್ಲಿ ಎಕ್ಸಿಸ್ ಸೇಲ್ ಅಂತ ಇರ್ತಿದ್ದೇವೆ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ನಿಮಗೆ ಎಲ್ಲ ಕೋರ್ಸಸ್ನ ಎಕ್ಸಿಸ್ ಕೊಡ್ತಿರ್ತೇವೆ ಇಲ್ಲಿ ನಿಮಗೆ ಚಾಪ್ಟರ್ ವೈಸ್ ಪಿ ಆಗಿ ಪಿ ಡಿ ಎಫ್ ಕೊಡ್ತಿರ್ತೇವೆ ಡಿಟೇಲ್ ಅಂತಾರೆ ಆಸ್ ಪರ್ ಸ್ಕೀಮ್ ಆಫ್ ವ್ಯಾಲ್ಯೇಯೇಷನು ಡೌಲೋಡೆಬಲ್ ಪಿ ಡಿ ಎಫ್ ಇರುತ್ತೆ ನಮ್ಮ ಹತ್ರ ಅದು ಗಮನದಲ್ಲಿ ಚಾಪ್ಟರ್ ವೈಸ್ ಮಸ್ಟ್ ಸ್ಟಡಿ ಅಂಡ್ ಮೋಸ್ಟ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಪ್ರಿಡಿಕ್ಷನ್ ಎವ್ರಿ ಟೈಮ್ ಕರೆಕ್ಟ್ ಆಗುತ್ತೆ ಚಾಪ್ಟರ್ वाइज ನ್ಯೂಮರಿಕಲ್ ವಿಡಿಯೋ ಎಕ್ಸ್ಪ್ಲನೇಷನ್ ಕೊಡುತ್ತಿರ್ತೇವೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಫಿಸಿಕ್ಸ್ ನ್ಯೂಮರಿಕಲ್ ತುಂಬಾ ಭಯ ಇರುತ್ತೆ ಸ್ಟೂಡೆಂಟ್ಸ್ ಗೆ ಅದನ್ನ ಪ್ರೊವೈಡ್ ಮಾಡ್ತಿರ್ತೇವೆ ಚಾಪ್ಟರ್ वाइज ಫಾರ್ಮುಲಾ ಲಿಸ್ಟ್ ಟೈಮ್ ಮೈಂಡ್ ಮ್ಯಾಪ್ ನೆಂದೋ ಕೆಸಿಟಿ ಕೂಡ ಹೆಲ್ಪ್ ಆಗುತ್ತೆ ಫಾರ್ಮುಲಾ ಲಿಸ್ಟ್ ಅಂಡ್ ಮೈಂಡ್ ಮ್ಯಾಪ್ ಚಾಪ್ಟರ್ वाइज ಪೀಕ್ಯೂಸ್ ಡಿಟೇಲ್ ವಿಡಿಯೋ ಎಕ್ಸ್ಪ್ಲನೇಷನ್ ಕೊಡುತ್ತಿರ್ತೇವೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ದು ಪಾಸಿಂಗ್ ಪ್ಲಸ್ ಸ್ಕೋರಿಂಗ್ ಪ್ಯಾಕೇಜ್ ಪ್ರೊವೈಡ್ ಮಾಡ್ತಿರ್ತೇವೆ ಲೈವ್ ಜೂಮ್ ಕ್ಲಾಸ್ ಇರುತ್ತೆ ಅಂಡ್ ರೆಕಾರ್ಡಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಮೊಬೈಲ್ ಅಲ್ಲಿ ಪಿ ಸಿ ಅಲ್ಲಿ ಲ್ಯಾಪ್ ಟಾಪ್ ಅಲ್ಲಿ ಆಕ್ಸೆಸ್ ಮಾಡಬಹುದು ಒಂದು ಸೇಲ್ ನಡೀತಿದೆ ಓಕೆ ಇವತ್ತು लास्ट ಡೇ ಇದೆ ಓಕೆ ಇದು ಇರುತ್ತೆ ಓಕೆ ಸೊ ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರ ನಮಗೆ ಕಾಲ್ ಮಾಡಿ ವಿ ಆರ್ ಹಿಯರ್ ಟು ಅಸಿಸ್ಟ್ ಯು ಪೀಪಲ್ಸ್ ಓಕೆ ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ನಿಮ್ಮದು ಸೆಲೆಬಸ್ ಏನೆಲ್ಲ ಇರಬೇಕು ಅಂತ ಗಮನದಲ್ಲಿ ಇಡೋಣ ಸೊ ಸೆಲೆಬಸ್ ಮೋಸ್ಟ್ಲಿ ಎಲ್ಲ ಒಂದು ಡಿಸ್ಟಿಕಲ್ಲಿ ಕಾಮನ್ ಇರೋ ಅಂದರೆ ಒಂದು ರಿಲೇಷನ್ ಆ್ಯಂಡ್ ಫಂಕ್ಷನು ಓಕೆ ರಿಲೇಷನ್ ಆ್ಯಂಡ್ ಫಂಕ್ಷನು ಕಾಮನ್ ಇರುತ್ತೆ ಒಂದು ಇನ್ವರ್ಸ್ ಟಿಗ್ನೊಮೆಟ್ರಿಕ್ ಫಂಕ್ಷನ್ ಕಾಮನ್ ಇರುತ್ತೆ ಥರ್ಡು ಮ್ಯಾಟ್ರಿಸಸ್ ಕಾಮನ್ ಇರುತ್ತೆ ಮ್ಯಾಟ್ರಿಸಸ್ ಕಾಮನ್ ಇರುತ್ತೆ ಮತ್ತು ಡಿಟರ್ಮಿನೆಂಟ್ಸ್ ಕಾಮನ್ ಇರುತ್ತೆ ಡಿಟರ್ಮಿನೆಂಟ್ಸ್ ಕಾಮನ್ ಇರುತ್ತೆ ಡಿಟರ್ಮಿನೆಂಟ್ಸ್ ಕಾಮನ್ ಇರುತ್ತೆ ನೆಕ್ಸ್ಟು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆಶಿಯಟಿ ಕಾಮನ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ಆಫ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಶಿಬಿಲಿಟಿ ಆ್ಯಂಡ್ ಇಲ್ಲಿ ನಿಮ್ದು ಸೆಕೆಲ್ ಬರುತ್ತೆ ಎಲ್ ಪಿ ಕಾಮನ್ ಇರುತ್ತೆ ಎಲ್ಲ ಡಿಸ್ಟಿಕಲ್ಲಿ ಈ ಚಾಪ್ಟರ್ ಫಿಕ್ಸ್ ಆಗಿದ್ದೇ ಇರುತ್ತೆ ಸ್ಟೂಡೆಂಟ್ಸ್ ನಿಮ್ದು ಯಾವುದೇ ಡಿಸ್ಟಿಕ್ ಇರಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟಿಕ್ಸಲ್ಲಿ ಇಷ್ಟೆಲ್ಲ ಸಿಲೆಬಸ್ ಫಿಕ್ಸ್ ಆಗಿ ಕೇಳಕ್ಕೆ ಹೇಳ್ತಾರೆ ಓಕೆ ದಿಸ್ ಮೆನಿ ಸಿಲೆಬಸ್ ಕೇಳಕ್ಕೆ ಹೇಳ್ತಾರೆ ಎಲ್ ಪಿ ಪಿ ಅಂದರೆ ಲೀನ್ಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ ಓಕೆ ಇದು ಆದಮೇಲೆ ಕೆಲವೊಂದು ಕಡೆ ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೈರಿ ಇರುತ್ತೆ ಕೆಲವೊಂದು ಆರ್ ನಿಮ್ಮದು ಇಂಟೀರಿಯಲ್ಸ್ ಹಾಫ್ ಕೂಡ ಇರ್ಬೋದು ಇಂಟೀರಿಯಲ್ಸ್ ಒನ್ ಅಂತ ಬರುತ್ತೆ ಅದು ಕೂಡ ಇರ್ಬೋದು ಎನಿ ಎನಿಥಿಂಗ್ ದಿ ಕೆನ್ ಆಸ್ ಕಿಯರ್ ಓಕೆ ಇಷ್ಟು ಚಾಪ್ಟರ್ ಸರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಚಾಪ್ಟರ್ ಫಿಕ್ಸ್ ಆಗಿ ಬಂದು ಕೇಳೋಕ್ಕೆ ಹೇಳ್ತಾರೆ ಅದು ಗಮನದಲ್ಲಿ ಇಡಬೇಕಿರ್ವರು ಓಕೆ ಈ ಸಿಕ್ಸ್ ಚಾಪ್ಟರ್ ಪರ್ಫೆಕ್ಟ್ ಆಗೋ ಆದಮೇಲೆ ಇದು ಇವು ಕೂಡ ಕ್ವಶನ್ಸ್ ನಾನು ಪ್ರೊವೈಡ್ ಮಾಡ್ತಿರ್ತೇನೆ ಸಿಲೆಬಸ್ ಕ್ಲಿಯರ್ ಐತೆ ಎಲ್ಲ ಈ ಎಲ್ಲ ಕಡೆ ಎಲ್ಲ ಒಂದು ಡಿಸ್ಟಿಕಲ್ಲಿ ಸಿಲೆಬಸ್ ಫಿಕ್ಸ್ ಆಗಿದ್ದೇ ಇರುತ್ತೆ ಸ್ಟ್ರೆಂಡ್ಸ್ ನೆಕ್ಸ್ಟ್ ಬರುತ್ತೆ ಸ್ಟಡಿ ಪ್ಲಾನ್ ಏನಾಗ್ಬೋದು ಅದಕ್ಕಿಂತ ಮುಂಚೆ ಒಂದು ಪ್ಯಾಟರ್ನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ನೀವು ಪ್ರಿಪೇರ್ ಮಾಡಿದರೆ ಕರೆಕ್ಟಾಗಿ ಇದ್ದರೆ ಯು ಕ್ಯಾನ್ ಡೂ ಸ್ಮಾರ್ಟ್ ಸ್ಟಡಿ ಪ್ಲಾನ್ ಅಂತ ಹೇಳ್ಬೋದು ಸೊ ಇಲ್ಲಿ ಲೆಟರ್ ಡಿಸ್ಕಸ್ ವಿತ್ ಪ್ಯಾಟರ್ನ್ ಏನೆಲ್ಲ ಪ್ಯಾಟರ್ನ್ ಇರ್ಬೋದು ಅಂತ ಅದಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನೋಡಿ ಪ್ಯಾಟರ್ನಿಂದ ಪ್ಯಾಟರ್ನ್ ನೋಡಿದಾಗ ನಿಮ್ಮ ಟೋಟಲು ಫೈವ್ ಸೆಕ್ಷನ್ ಇರುತ್ತವೆ ಒಂದು ಬರುತ್ತೆ ನಮ್ಮದು ಪಾರ್ಟ್ ಎ ಅಂತ ಒಂದು ಬರುತ್ತೆ ಪಾರ್ಟ್ ಎ ಸೆಕೆಂಡ್ ಬರುತ್ತೆ ಪಾರ್ಟ್ ಬಿ ಥರ್ಡ್ ಬರುತ್ತೆ ಪಾರ್ಟ್ ಸಿ ಫಿಫ್ತ್ ಬರುತ್ತೆ ಪಾರ್ಟ್ ಡಿ 6th ಬರತೆ 5th ಬರತೆ 파티 ಅಂತ ओके नेक्स्ट ಬರತೆ 파티 ಅಂತ टोटल ಈಸ್ಟ್ ಪಾರ್ಟ್ ನಿಮಗೆ 4 ಪಾರ್ಟ್ ಇರ್ತವೆ 파ಟಿಯಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಇಲ್ಲಿಂದ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಪಾರ್ಟ್ ಬಿ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಪಾರ್ಟ್ ಸಿ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಪಾರ್ಟ್ ಡಿ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ एंड पार्ट इल ट मास् क्वेश्चन के आत्ते डिस्ट्रिब्यूशन टोटल पेपरम वन फिफ्टी मार्क्स पेपर विथ आप्शनल क्वेश्चनसु यू शूड अटेड ये अटेड बे हंड्रेड मार्क्स अटे मैं ई थिंक पैटर्न क्लियर एस्ट क्वेश्चन के आत्ता इं वन मार्क्सु टेन क्वेश्चन क्या इमें टू मार्क्सु फोर्टीन क्वेश्चन क्या थ्री मार्क्सु फोर्टीन क्वेश्चन क्या फै मार्क्सु टोटल टेन क्वेश्चन क्या टेन मार्क्सु टू क्वेश्चन क्या ಟೆನ್ ಮಾರ್ಕ್ಸ್ ಎಷ್ಟು ಕ್ವೆಶನ್ಸ್ ಕೇಳ್ತಾರೆ ಟೂ ಕ್ವಶನ್ಸ್ ಕೇಳ್ತಾರೆ ಟೋಟಲ್ ಆಗಿ ನೀವು ಅಟೆಂಡ್ ಎಷ್ಟು ಮಾಡಬೇಕಂದ್ರೆ ಇದರಲ್ಲಿ ಎನಿ ಟೆನ್ ಅಟೆಂಡ್ ಮಾಡಬೇಕಾಗತ್ತೆ ಇದರಲ್ಲಿ ಕೂಡ ಎನಿ ಟೆನ್ ಅಟೆಂಡ್ ಮಾಡಬೇಕಾಗತ್ತೆ ಇದರಲ್ಲಿ ಎನಿ ಸಿಕ್ಸ್ ಅಟೆಂಡ್ ಮಾಡಬೇಕಾಗತ್ತೆ ಇದರಲ್ಲಿ ಎನಿ ಒನ್ ಅಟೆಂಡ್ ಮಾಡಬೇಕಾಗತ್ತೆ ಎನಿ ಒನ್ ಅಟೆಂಡ್ ಮಾಡಬೇಕಾಗತ್ತೆ ಇದರಲ್ಲಿ ಎಲ್ಲ ಕಂಪಲ್ಸರಿ ಎಲ್ಲ ಕಂಪಲ್ಸರಿ ಮಾಡಬೇಕಾಗತ್ತೆ ಓಕೆ ಸೊ ಇಷ್ಟು ನಿಮ್ಮದು ಪ್ಯಾಟರ್ನ್ ಇಲ್ಲಿ ನಿಮ್ಮದು ಟೆನ್ ಮಾರ್ಕ್ಸ್ ಆಗುತ್ತೆ ಇಲ್ಲಿ ನಿಮ್ಮದು ಟ್ವೆಂಟಿ ಮಾರ್ಕ್ಸ್ ಆಗುತ್ತೆ ಇಲ್ಲಿ ನಿಮ್ಮದು ಥರ್ಟಿ ಮಾರ್ಕ್ಸ್ ಆಗುತ್ತೆ ಇಲ್ಲಿ ನಿಮ್ಮದು ಥರ್ಟಿ ಮಾರ್ಕ್ಸ್ ಆಗುತ್ತೆ ಇಲ್ಲಿ ನಿಮ್ಮದು ಟೆನ್ ಮಾರ್ಕ್ಸ್ ಆಗುತ್ತೆ ಸೊ ಟೋಟಲ್ ನೀವು ಕೌಂಟ್ ಮಾಡಿದಾಗ ಥರ್ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಹಂಡ್ರೆಡ್ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಬಟ್ ಆಪ್ಷನಲ್ ಹಿಡಿದಾಗ ನಿಮ್ದು ಒನ್ ಫಿಫ್ಟಿ ಮಾರ್ಕ್ಸ್ ಪೇಪರ್ ಇರುತ್ತೆ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಆಪ್ಷನಲ್ ಇರುತ್ತೆ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸ್ ಆಪ್ಷನಲ್ ಇರುತ್ತೆ ಇದು ನಿಮ್ಮದು ಪ್ಯಾಟರ್ನ್ ಆಯಿತು ಐ ಥಿಂಕ್ ಪ್ಯಾಟರ್ನ್ ಅಲ್ಲಿ ಪ್ಯಾಟರ್ನ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಓಕೆ ಏನೆಲ್ಲ ಪ್ಯಾಟರ್ನ್ ಇರುತ್ತೆ ಎಲ್ಲರಿಗೆ ಕ್ಲಿಯರ್ ಆಗಿರ್ಬೋದು ನೆಕ್ಸ್ಟ್ ಬರುತ್ತೆ ಇವಾಗ ಯಾವೊಂದು ಕ್ವಶನ್ ಅಂದರೆ ಹೀಗೆ ಏನೆಲ್ಲ ಸ್ಮಾರ್ಟ್ ಸ್ಟ್ಯಾಟಜಿ ಇರಬೇಕಂತ ಫಸ್ಟ್ ಸ್ಟೂಡೆಂಟ್ಸು ನೀವು ಎಲ್ಲರೂ ಫೈವ್ ಮಾರ್ಕ್ಸ್ ಕ್ವಶನ್ಸ್ಗೆ ಫೋಕಸ್ ಮಾಡಬೇಕು ಫೈವ್ ಮಾರ್ಕ್ಸ್ ಕ್ವಶನ್ಸ್ ಓಕೆ ಏನೆಲ್ಲ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೋ ಅದಕ್ಕೆ ನೀವು ಫಸ್ಟ್ ಫೋಕಸ್ ಮಾಡಬೇಕು ವೈ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಫಸ್ಟ್ ಅಂದಾಗ ಇಲ್ಲಿ ಒಂದು ಫಸ್ಟ್ ಆಫ್ ಆಲ್ ನೋಡಿ ಫೈವ್ ಮಾರ್ಕ್ಸ್ ಏನೆಲ್ಲ ಕ್ವೆಷನ್ಸ್ ಕೇಳ್ತಾರೆ ಅವು ಮೋಸ್ಟ್ಲಿ ಎಲ್ಲ ರಿಪೀಟ್ ಆಗ್ತಿರ್ತವೆ ಓಕೆ ಫೈವ್ ಮಾರ್ಕ್ಸ್ ಕ್ವಶನ್ಸು ಎಲ್ಲ ನಿಮ್ಮದು ರಿಪೀಟ್ ಆಗ್ತಿರ್ತವೆ ಸೆಕೆಂಡ್ ಥಿಂಗು ಇದು ಹೈ ಸ್ಕೋರಿಂಗ್ ಇರುತ್ತೆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಏನೆಲ್ಲ ಇರುತ್ತೆ ಅವು ನಿಮ್ಮದು ಹೈ ಸ್ಕೋರಿಂಗ್ ಇರುತ್ತೆ ವಾಟ್ ಯು ಮೀನ್ ಬೈ ಹೈ ಸ್ಕೋರಿಂಗು ಇಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ ಲೈಕ್ ಕಮಿಂಗ್ ಟು ದ ಫಸ್ಟ್ ಚಾಪ್ಟರ್ ಕೆಲವೊಂದು ಕ್ಷೇತ್ರ ಕ್ವಶನ್ಸ್ ಕೂಡ ಹೇಳ್ತೇನೆ ಇಲ್ಲಿ ರಿಪೀಟ್ ಆಗ್ತಿರ್ತೀವಿ ಕ್ವಶನ್ ಹೈ ಸ್ಕೋರಿಂಗ್ ಇರುತ್ತೆ ಆ್ಯಂಡ್ ಜಸ್ಟ್ ಬೈ ಡೂವಿಂಗ್ ಸಿಕ್ಸ್ ಕ್ವಶನ್ ಒಂದು ನಿಮ್ಮ ಪೇಪರ್ ಸಿಕ್ಸ್ ಕ್ವಶನ್ಸ್ ಮಾಡಿಂದ ನಿಮಗೆ ಥರ್ಟಿ ಮಾರ್ಕ್ಸ್ ಬರ್ತವೆ ಇದಕ್ಕೆ ನಿಮಗೆ ಪರ್ಫೆಕ್ಷನ್ ತುಂಬ ಇಂಪಾರ್ಟೆಂಟ್ ಈಜ್ಲೇ ಸ್ಟೂಡೆಂಟ್ ಪರ್ಫೆಕ್ಷನ್ ಮಾಡೋಂಗಿಲ್ಲ ಲಾಸ್ಟಿಗೆ ಮಾಡಬೇಕಂತ ಬಿಡ್ತಾರೆ ಇಲ್ಲಿ ಪರ್ಫೆಕ್ಟ್ ಆಗೋಂಗಿಲ್ಲ ಈ ಕ್ವಶನ್ಸ್ ಫಸ್ಟ್ ಆಫ್ ಆಲ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ಗೆ ಎಲ್ಲರೂ ಗಮನದಲ್ಲಿ ಇಡಬೇಕು ಇದು ಫಸ್ಟ್ ಎಲ್ಲರೂ ಫೋಕಸ್ ಮಾಡಬೇಕು ನೀವು ಫೈವ್ ಮಾರ್ಕ್ಸ್ ಕ್ವಶನ್ಸು ಪ್ರಿಪೇರ್ ಮಾಡಿದರೆ ಥರ್ಟಿ ಮಾರ್ಕ್ಸ್ ಈಜಿಲಿ ಪ್ರಿಪೇರ್ ಆಗಿಬಿಡ್ತೀರಾ ಓಕೆ ಆಫ್ಟರ್ ಫೈವ್ ಮಾರ್ಕ್ಸ್ ಯು ಶುಡ್ ಕಮ್ ಟು ಆಫ್ಟರ್ ಫೈವ್ ಮಾರ್ಕ್ಸ್ ಯು ಶುಡ್ ಕಮ್ ಟು ಟೆನ್ ಮಾರ್ಕ್ಸ್ ಕ್ವಶನ್ಸ್ ಅದು ತುಂಬ ಈಸಿ ಟೆನ್ ಮಾರ್ಕ್ಸ್ ಕೂಡ ಫೈವ್ ಮಾರ್ಕ್ಸ್ ಆದಮೇಲೆ ಫಸ್ಟ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಫೋಕಸ್ ಮಾಡಿ ಎಲ್ಲ ಚಾಪ್ಟರ್ದು ಆಮೇಲೆ ಟೆನ್ ಮಾರ್ಕ್ಸ್ ಕ್ಷೇಷನ್ಸ್ ಫೋಕಸ್ ಮಾಡಿ ಟೆನ್ ಮಾರ್ಕ್ಸ್ ಫಿಕ್ಸ್ ಆಗಿ ಒಂದು ಕ್ವೇಶನು ಒಂದು ಕ್ವಶನ್ ನಿಮ್ಮದು ಎಲ್ ಪಿ ಪಿ ಮೇಲೆ ಫಿಕ್ಸ್ ಆಗಿ ಇದ್ದೇ ಇರುತ್ತೆ ಒಂದು ಕ್ವಶನ್ ಎಲ್ ಪಿ ಪಿ ಮೇಲೆ ಇರುತ್ತೆ ಸೆಕೆಂಡ್ ಕ್ವಶ್ನು ಒಂದು ಬರುತ್ತೆ ನಿಮ್ಮದು ಕಂಟಿನ್ಯೂಟಿ ಮೇಲೆ ಕಂಟಿನ್ಯೂಟಿಟಿಟಿಟಿಟಿ ಆರ್ ಡಿಟರ್ಮಿನೆಂಟ್ಸ್ ಮೇಲಿಂದ ಬರುತ್ತೆ ಡಿಟರ್ಮಿ ಯಾವ ಬಸ್ ಅವು ಕೂಡ ಹೇಳ್ತೇನೆ ಯಾವ ಬರುತ್ತೆ ಅಂತ ಇಲ್ಲಿಂದ ಕ್ವಶನ್ ಕೇಳ್ತಾರೆ ಸೊ ಇದು ಕೂಡ ಟೆನ್ ಮಾರ್ಕ್ಸ್ ತುಂಬ ಈಸಿ ಎಲ್ ಪಿ ಪಿ ಆರ್ ದ ಮೋಸ್ಟ್ ಡೆಡ್ ಇದು ಕ್ವಶನ್ಸ್ ಇರ್ದಿದ್ದರೆ ಎಲ್ ಪಿ ಅಲ್ಲಿ ಇದಕ್ಕೆ ಕೂಡ ನೀವು ಈಸಿಲಿ ಫೋಕಸ್ ಮಾಡ್ಬೋದು ಫಸ್ಟ್ ನೀವು ಇಷ್ಟು ಮಾಡಿದರೆ ಯು ಕ್ಯಾನ್ ಈಸಿಲಿ ಪಾಸ್ ಫಸ್ಟ್ ನೀವು ಪಾಸ್ ಆಗೋಷ್ಟು ನೋಡಬೇಕು ಫಸ್ಟ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಸಿಕ್ಸ್ ಥರ್ಟಿ ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ತೀರಾ ಪ್ಲಸ್ ಅಲ್ಲಿ ಟೆನ್ ಮಾರ್ಕ್ಸ್ ಕೋರ್ ಫೋರ್ ಕೋರ್ ಮಾಡಿದರೆ ಫಾರ್ಟಿ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ತೀರಾ ಆಫ್ಟರ್ ಫೈವ್ ಮಾರ್ಕ್ಸ್ ಆಫ್ಟರ್ ಟೆನ್ ಮಾರ್ಕ್ಸ್ ಯು ಶುಡ್ ಕಮ್ ಟು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇದು ಆದಮೇಲೆ ಯು ಶುಡ್ ಫೋಕಸ್ ಫಾರ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ತ್ರೀ ಮಾರ್ಕ್ಸಲ್ಲಿ ನಿಮಗೆ ಟೆನ್ ಕ್ವಶನ್ಸ್ ಮಾಡಬೇಕಾಗತ್ತೆ ಯಾವೆಲ್ಲ ಮಾಡಬೇಕಂತ ನಾವು ಕೂಡ ಹೇಳ್ತೇನೆ ಯಾವೆಲ್ಲ ಕ್ವಶನ್ಸ್ ಚಾಪ್ಟರ್ಸ್ ಸೆಲೆಕ್ಟ್ ಮಾಡಬೇಕಂತ ಅವು ಕೂಡ ಹೇಳ್ತೇನೆ ಇಲ್ಲಿಯೂ ಥರ್ಟಿ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ತೀರಾ ಇಷ್ಟಾದಮೇಲೆ ಫಾರ್ ಸೆವೆಂಟಿ ಮಾರ್ಕ್ಸ್ ಸೆವೆಂಟಿ ಮಾರ್ಕ್ಸ್ ಈಸಿಲಿ ಆಗುತ್ತೆ ಬೈ ಜಸ್ಟ್ ಡೂವಿಂಗ್ ದೀಸ್ ತ್ರೀ ಸೆಕ್ಷನ್ಸ್ ಓಕೆ ತ್ರೀ ಸೆಕ್ಷನ್ಸ್ ಮಾಡಿಂದ ಸೆವೆಂಟಿ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು ಓಕೆ ಸೊ ಇವಾಗ ಐ ಥಿಂಕ್ ಇಷ್ಟೆಲ್ಲ ಕ್ಲಿಯರ್ ಆಗಿದೆ ಆಫ್ಟರ್ಸ್ ಯು ಕ್ಯಾನ್ ಗೋ ವಿತ್ ಟೂ ಮಾರ್ಕ್ಸ್ ಆ್ಯಂಡ್ ಒನ್ ಮಾರ್ಕ್ಸಿಂದ ನೋಡ್ಬೋದು ಆಫ್ಟರ್ ದಿಸ್ ಓಕೆ ಇದು ನಿಮ್ಮದು ಫಸ್ಟ್ ಒಂದು ಏನಂತೀರ ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಸೆಕ್ಷನ್ ವೈಸ್ ಪ್ರಿಪೇರ್ ಆಗಿ ಎಲ್ಲಕ್ಕಿಂತ ಮುಂಚೆ

ನಿಮಗೊಂದು ಭರವಸೆ ಬರುತ್ತೆ ದಟ್ ಇವಾಗ ಥರ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ರೆಡಿ ಆಗಿದೆ ತರ್ಟಿ ಮಾರ್ಕ್ಸ್ಗಾಗಿ ನಾನು ಪ್ರಿಪೇರ್ ಮಾಡಿದ್ದೇನೆ ನೆಕ್ಸ್ಟ್ ಟೆನ್ ಮಾರ್ಕ್ಸ್ ಮಾಡಿದರೆ ಫಾರ್ಟಿ ಮಾರ್ಕ್ಸ್ಗಾಗಿ ಪ್ರಿಪೇರ್ ಆಗಿದ್ದೇನೆ ನೆಕ್ಸ್ಟು ತ್ರೀ ಮಾರ್ಕ್ಸ್ ಮಾಡಿದರೆ ನಾನು ಸೆವೆಂಟಿ ಮಾರ್ಕ್ಸ್ ತನಕ ಪ್ರಿಪೇರ್ ಆಗಿದ್ದೇನೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗುತ್ತೆ ನೀವು ಸೆಕ್ಷನ್ ವೈಸ್ ಪ್ರಿಪೇರ್ ಮಾಡಿದ್ದಾರೆ ಓಕೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಕೂಡ ನಾನು ಇದೇ ಸಜೆಜನ್ ಕೊಟ್ಟಿದ್ದೇನೆ ವರ್ಷ ಸ್ಟೂಡೆಂಟ್ಸ್ ಕೂಡ ಇದೇ ಸಜೆಷನ್ ಕೊಡ್ತೇನೆ ನೆಕ್ಸ್ಟ್ ಬರುತ್ತೆ ಬ್ಲೂ ಪ್ರಿಂಟ್ ಏನು ಫಾಲೋ ಆಗೋದು ಇದು ನಿಮ್ಮದು ಅಫಿಷಿಯಲ್ ಬ್ಲೂ ಪ್ರಿಂಟ್ ಇರೋದೇ ಇಯರ್ ಫಾಲೋ ಆಗಿರುವಂಥ ಬ್ಲೂ ಪ್ರಿಂಟ್ ಇದು ಓಕೆ ಯುರ್ ಇಯರ್ ಇದೇ ಬ್ಲೂ ಪ್ರಿಂಟ್ ಏನಾಗುತ್ತಪ್ಪ ಅಂದರೆ ಫಾಲೋ ಆಗುತ್ತೆ ಓಕೆ ಎವ್ರಿ ಇಯರ್ ಒಂದು ಈ ಒಂದು ಬ್ಲೂ ಪ್ರಿಂಟ್ ಫಾಲೋ ಆಗುತ್ತೆ ಇದರಲ್ಲಿ ನೋಡ್ಬೋದು ಚಾಪ್ಟರ್ ವೈಸು ಇಲ್ಲಿ ಟೋಟಲ್ ಮಾರ್ಕ್ಸ್ ಕೂಡ ಇದೆ ರೀತಿ ಎಲ್ಲಿಂದ ಎಷ್ಟೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಕಮಿಂಗ್ ಟು ಮಿಡ್ ಟರ್ಮ್ಗಾಗಿ ನಿಮ್ಮ ಚಾಪ್ಟರ್ಸ್ ಇರೋದು ಲೀಸ್ಟ್ ಲಾಸ್ಟ್ ಲಾಸ್ಟ್ ಎಲ್ ಪಿ ಪಿ ಇಲ್ಲಿ ತನಕ ಇರುತ್ತೆ ಅಪ್ಲಿಕೇಶನ್ಸ್ ಆಫ್ ಡೆರಿವಿಟಿವಿ ಇಲ್ಲಿಂದ ಮುಂದೆ ಜಾಸ್ತಿ ಕೇಳೋಂಗಿಲ್ಲ ಸಿಲೆಬಸ್ ಕೂಡ ಮುಗ್ದಿರೋಂಗಿಲ್ಲ ಅಲ್ಲಿ ತನಕ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ನಿಮಗೆ ಮಿಡ್ ಟರ್ಮಲ್ಲಿ ಇಲ್ಲಿಂದ ಟ್ವೆಂಟಿ ಟೂ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿಂದ ಸಿಕ್ಸ್ಟೀನ್ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿಂದ ಏಯ್ಟೀನ್ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿಂದ ಟ್ವೆಂಟಿ ಫೋರ್ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿಂದ ಫಾರ್ಟಿ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿಂದ ಎಷ್ಟು ಟ್ವೆಂಟಿ ಮಾರ್ಕ್ಸ್ ಕೇಳ್ತಾರೆ ಎಷ್ಟೈತೆ ಅಂದರೆ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಫೋರ್ ಏಯ್ಟಿ ಫೋರ್ ಆಗುತ್ತೆ ಇಲ್ಲಿಂದ ಇಲ್ಲಿ ಏಯ್ಟಿ ಫೋರ್ ಪ್ಲಸ್ ಇಲ್ಲಿ ಟೆನ್ ಆದರೆ ಏಯ್ಟಿ ಫೋರ್ ನೈಂಟಿ ಫೋರ್ ನೈಂಟಿ ಒನ್ ನಾಟ್ ಟೂ ಆಗುತ್ತೆ ಇಲ್ಲಿ ತನಕ ಒನ್ ನಾಟ್ ಟು ಇಲ್ಲಿಂದು ಇಲ್ಲಿ ಒನ್ ನಾಟ್ ಟು ಇಲ್ಲಿ ಒನ್ ಟ್ವೆಂಟಿ ಟು ಒನ್ ಒನ್ ಹಂಡ್ರೆಡ್ ಟುವೆಲ್ ಒನ್ ಹಂಡ್ರೆಡ್ ಟುವೆಲ್ ಪ್ಲಸ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟ್ವೆಲ್ ಒನ್ ಹಂಡ್ರೆಡ್ ಟ್ವೆಲ್ ಪ್ಲಸ್ ಟ್ವೆಂಟಿ ಟು ಇಲ್ಲಿ ಇಲ್ಲೆಷ್ಟಾಗುತ್ತೆ ಅಂದರೆ ಫೋರ್ ಒಂದು ತ್ರೀ ಇಲ್ಲಿ ಎಷ್ಟಾಗುತ್ತೆ ಒನ್ ತರ್ಟಿ ಫೋರ್ ಆಗುತ್ತೆ ಇಲ್ಲಿ ಇಷ್ಟೆಲ್ಲ ಚಾಪ್ಟರ್ಸ್ ಒನ್ ತರ್ಟಿ ಫೋರ್ ಮಾರ್ಕ್ಸ್ ಆಗುತ್ತೆ ಪ್ಲಸ್ ಎಲ್ ಪಿ ಪಿ ಟೆನ್ ಮಾರ್ಕ್ಸ್ ಆದರೆ ಒನ್ ಫಾರ್ಟಿ ಫೋರ್ ಆಗುತ್ತೆ ಪ್ಲಸ್ ಅವ್ರ ಮೈನಸ್ ಸಿಕ್ಸ್ ಮಾರ್ಕ್ಸ್ ಅಕ್ಕಡಿ ಕಡೆ ಆದರೆ ನಿಮ್ಮ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಕವರ್ ಆಗುತ್ತೆ ಓಕೆ ಒನ್ ಫಿಫ್ಟಿ ಮಾರ್ಕ್ಸ್ ಕವರ್ ಆಗುತ್ತೆ ಎಷ್ಟು ಒನ್ ಫಿಫ್ಟಿ ಮಾರ್ಕ್ಸ್ ಈಸಿಲಿ ಕವರ್ ಆಗುತ್ತೆ ಅದು ಗಮನದಲ್ಲಿ ಇಡಿ ಯಾವ ಟೈಪ್ ಎಷ್ಟೆಲ್ಲ ಕ್ವಶನ್ಸ್ ಕೇಳ್ಬೋದು ಅಂದರೆ ಇವಾಗ ನೋಡಿ ಇಲ್ಲಿ ಸೆಕ್ಷನ್ ವೈಸ್ ಇಲ್ಲಿ ನಾನು ಕ್ವಶನ್ ವೈಸ್ ನೋಡಿದಾಗ ರಿಲೇಷನ್ ಫಂಕ್ಷನಿಂದ ಒನ್ ಮಾರ್ಕ್ಸ್ ಟು ಕ್ವಶನ್ ಕೇಳ್ಬೋದು ಓಕೆ ಆ್ಯಂಡ್ ಇನ್ವರ್ಸಿಂದ ಒನ್ ಮಾರ್ಕ್ಸ್ ಟು ಕ್ವಶನ್ ಕೇಳ್ಬೋದು ಇಂದ ಒನ್ ಮಾರ್ಕ್ಸ್ ಟು ಕ್ವಶನ್ ಕೇಳ್ಬೋದು ಡಿಟರ್ಮೆನ್ಸಿಂದ ಟು ಕ್ವಶನ್ ಕೇಳಬಹುದು ಅಪ್ಲಿಕೇಶನ್ ಆಫ್ ಇಲ್ಲಿ ಟು ಎಷ್ಟು ಎಷ್ಟಾಯ್ತು ನೋಡಿ ಟೆನ್ ಕ್ವಶನ್ಸ್ ಈಸಿಲಿ ಮುಗ್ದು ಇಲ್ಲಿ ಓಕೆ ಇಲ್ಲೊಂದು ಒನ್ ಕ್ವಶನ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ ಒಂದು ಕ್ವಶನ್ ಕೇಳಬಹುದು ಓಕೆ ಟೂಲ್ ಲೆವೆನ್ ಮಾರ್ಕ್ಸ್ ಆಗುತ್ತೆ ಎಲ್ಲಿಂದ ಒಂದು ಕ್ವಶನ್ ರೆಡ್ಯೂಸ್ ಆಗಿ ಇಲ್ಲಿ ನಿಮ್ಮದು ಟೆನ್ ಮಾರ್ಕ್ಸ್ ಇಲ್ಲಿ ಟೆನ್ ಕ್ವಶನ್ಸ್ ಹೀಗೆ ಕೇಳ್ಬೋದು ನೆಕ್ಸ್ಟ್ ಟು ಟೂ ಮಾರ್ಕ್ಸ್ ಎಷ್ಟೆಲ್ಲ ಕೇಳ್ಬೋದು ಇಲ್ಲಿ ನಿಮಗೆ ಟೂ ಕ್ವಶನ್ಸ್ ಕೇಳ್ಬೋದು ಇಲ್ಲಿ ನಿಮಗೆ ಟೂ ಕ್ವಶನ್ಸ್ ಕೇಳ್ಬೋದು ಇಲ್ಲಿ ಟೂ ಕ್ವಶನ್ಸ್ ಇಲ್ಲಿ ಟೂ ಕ್ವಶನ್ಸ್ ಕೇಳೋಕೆ ಕೇಳ್ತಾರೆ ಇಲ್ಲಿ ಟೂ ಕ್ವಶನ್ ಕೇಳಬಹುದು ಇಲ್ಲಿ ಟೂ ಕ್ವಶನ್ ಕೇಳ್ತಾರೆ ಇಲ್ಲಿ ಟೂ ಕ್ವಶನ್ ಕೇಳ್ತಾರೆ ಆ್ಯಂಡ್ ಆಯ್ತು ಎಷ್ಟಾಗುತ್ತೆ ಎಲ್ಲಿ ಟೆನ್ ಆಗುತ್ತೆ ಬಟ್ ನಿಮಗೆ ಫೋರ್ಟೀನ್ ಇಲ್ಲಿ ಇಲ್ಲಿಂದು ಟೂ ಇದೆಲ್ಲ ಇಲ್ಲಿ ಫೋರ್ ಕ್ವಶನ್ ಕೇಳ್ತಾರೆ ನೋಡಿ ಇಲ್ಲಿ ಫೋರ್ ಕ್ವಶನ್ ಕೇಳ್ತಾರೆ ಇನ್ವರ್ಸ್ ಸಿಗ್ನೋಮೀಟ್ರಿಂದ ಯಾಕಂದರೆ ಅಲ್ಲಿ ಆಲ್ರೆಡಿ ಟೂ ಕ್ವಶನ್ಸ್ ಕೇಳ್ತಾರೆ ಅಂದರೆ ಡಬಲ್ ಆಗ್ತವೆ ಕ್ವಶನ್ಸ್ ಸೊ ಇಲ್ಲಿ ಸಿಕ್ಸ್ ಸೆವೆನ್ ಏಯ್ಟು ನೈನ್ ಟೆನ್ನು ಇಲ್ಲಿ ನೈನ್ ಟೆನ್ನು ಇಲ್ಲಿ ಟೂ ಕ್ವಶನ್ಸ್ ಕೇಳ್ತಾರೆ ಅಂದರೆ ಇಲ್ಲಿ ಕೂಡ ಫೋರ್ ಕೇಳ್ತಾರೆ ಫೋರ್ ಫೋರ್ ಏಯ್ಟು ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋಟೀನ್ ಕ್ವಶನ್ಸ್ ಈಜೀಲಿ ಕವರ್ ಆಗುತ್ತೆ ನೋಡಿ ಓಕೆ ನಾನು ಹೇಳೋಂಥ ಅನಾಲಿಸಿಂದ ಫೋರ್ಟೀನ್ ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ ಇಲ್ಲಿ ಫಾರ್ಟೀನ್ ಕ್ವಶನ್ಸ್ ಆಗುತ್ತೆ ತ್ರೀ ಮಾರ್ಕ್ಸಲ್ಲಿ ತ್ರೀ ಮಾರ್ಕ್ಸಲ್ಲಿ ಇಲ್ಲಿ ಟೂ ಕ್ವಶನ್ಸ್ ಕೇಳ್ತಾರೆ ರಿಲೇಷನ್ಫಿಕ್ಷನಲ್ಲಿ ಟೂ ಕ್ವಶನ್ಸ್ ಕೇಳ್ತಾರೆ ಇನ್ವರ್ಸಲ್ಲಿ ಟೂ ಕ್ವಶನ್ಸ್ ಕೇಳ್ತಾರೆ ಮ್ಯಾಟಿಸ್ಸಲ್ಲಿ ಟೂ ಕ್ವಶನ್ಸ್ ಕೇಳ್ತಾರೆ ಕಂಟಿನ್ಯೂಟಿಯಲ್ಲಿ ಫೋರ್ ಕ್ವಶನ್ಸ್ ಕೇಳ್ತಾರೆ ಅಪ್ಲಿಕೇಶನ್ಸಲ್ಲಿ ಟೂ ಕ್ವಶನ್ಸ್ ಕೇಳ್ತಾರೆ ಎಷ್ಟಾಗುತ್ತೆ ನೋಡಿ ಟೂ ಟು ಸಿಕ್ಸ್ ಟೆನ್ ಟುವೆಲ್ ಕ್ವಶನ್ ಆಗುತ್ತೆ ಏ ಪ್ಲಸ್ ಒನ್ ಮೈನಸ್ ಟೂ ಕ್ವಶನ್ ಹಾಕಿ ಇಲ್ಲಿ ಫಾರ್ಟೀನ್ ಕ್ವಶನ್ ಆ ರೀತಿ ಕೇಳಿ ಈ ರೀತಿ ಕೇಳ್ಬೋದು ಫೈವ್ ಮಾರ್ಕ್ಸಲ್ಲಿ ಟೋಟಲ್ ನಿಮಗೆ ಟೆನ್ ಕ್ವಶನ್ ಕೇಳೋದಿರುತ್ತೆ ರಿಲೇಷನ್ ಫಂಕ್ಷನಿಂದ ಟೂ ಕ್ವಶನ್ ಕೇಳ್ತಾರೆ ಇಂದ ಒಂದೇ ಕ್ವೇಶನ್ ಕೇಳ್ತಾರೆ ಕೇಳಿದ್ರು ಇಂದ ಟೂ ಕ್ವಶನ್ ಕೇಳುವಂಥ ಪಾಸಿಬಲಿಟಿ ಇರುತ್ತೆ ಕಂಟಿನ್ಯೂಟಿಯಿಂದ ಟೂ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಅಪ್ಲಿಕೇಶಿಂದ ಟೂ ಕ್ವಶನ್ ಟೂ 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 ಎಷ್ಟಾಗುತ್ತೆ ಇಲ್ಲಿ ಒಂದು ಟೂ ಟು ಟು ಫೋರ್ ಏಯ್ಟ್ ನೈನ್ ಆಗುತ್ತೆ ಇಲ್ಲಿ ಒಂದು ಟೂ ಕ್ವಶನ್ ಕೇಳಿದರೆ ಟೆನ್ ಕ್ವಶನ್ ಈಸಿಲಿ ಆಗುತ್ತೆ ಇಲ್ಲಿ ಟೆನ್ ಕ್ವಶನ್ ಈಸಿಲಿ ಆಗುತ್ತೆ ಯು ಶುಡ್ ಅಟೆಂಡ್ ಎನಿ ಸಿಕ್ಸ್ ಎನಿ ಸಿಕ್ಸ್ ಇದ್ರೂ ಅಟೆಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟು ಪಾರ್ಟ್ ಡಿ ಇಲ್ಲಿ ಫಿಕ್ಸ್ ಆಗಿ ಇಲ್ಲಿಂದ ಒಂದು ಕ್ವಶನ್ ಕೇಳೋಕ್ಕೆ ಹೇಳ್ತಾರೆ ಇಲ್ಲಿಂದ ಒಂದು ಕ್ವಶನ್ ಕೇಳೋಕ್ಕೆ ಹೇಳ್ತಾರೆ ಇಲ್ಲಿಂದ ಒಂದು ಕ್ವಶನ್ ಇಲ್ಲಿಂದ ಕೇಳೋಂಗಿಲ್ಲ ಎಲ್ ಪಿಯಿಂದಾನೇ ಟೂ ಕ್ವಶನ್ ಕೇಳ್ತಾರೆ ನಿಮಗೆ ಟೋಟಲ್ ಇಲ್ಲಿ ಈಝಿಲಿ ಕವರ್ ಆಗುತ್ತೆ ಇಲ್ಲಿ ಟು ಕ್ವಶನ್ ಇಲ್ ಟು ಕ್ವಶನ್ ಇಲ್ ಟು ಕ್ವೇಶನ್ ಕವರ್ ಆಗುತ್ತೆ ಇಲ್ ಟು ಕ್ವಶನ್ ಕವರ್ ಆಗುತ್ತೆ ಇವಾಗ ನೀವು ಒಂದು ಚಾಪ್ಟರ್ ಸೆಲೆಕ್ಟ್ ಮಾಡಬೇಕಂತ ಮೇಲೆ ಬಿಟ್ಟಿದ್ದು ಈ ರೀತಿ ನಿಮ್ದು ಬ್ಲೂ ಪ್ರಿಂಟ್ ಆಗ್ಬೋದು ಫಾರ್ ಮಿಡ್ ಟೈಮ್ ಎಕ್ಸಾಮಿನೇಷನ್ ಓಕೆ ಈಸಿಲಿ ನೋಡಿದಾಗ ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಫೋರ್ಟಿ ಫೋರ್ ತನಕ ಕವರಾಗುತ್ತೆ ಪ್ಲಸ್ ಮೈನಸ್ ಸಿಕ್ಸ್ ಮಂತ್ಸ್ ಆ ಕಡೆ ಈ ಕಡೆ ಆಗ್ಬೋದು ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಬಿಡೋಂಗಿಲ್ಲ ಇಟ್ಸ್ ಓನ್ ಇಟ್ ಪ್ರಿಡಕ್ಷನ್ ಪ್ರಿಕ್ಷನ್ ಆಗ್ಬೋದು ಇದೇ ರೀತಿ ಆಗುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ ಬ್ಲೂ ಪ್ರಿಂಟ್ ಕ್ಲಿಯರ್ ಆಯ್ತಲ್ಲರಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ನೆಕ್ಸ್ಟ್ ಬರುತ್ತೆ ಕ್ವಶನ್ಸ್ ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇವಾಗ ನಾನು ಇಲ್ಲಿ ಕ್ವಶನ್ಸ್ ಬರ್ತಿರ್ತೇನೆ ವಾಟ್ ಎವರ್ ಕ್ವಶನ್ಸ್ ಆಲ್ ಬಿ ಸಿಯು ಟು ಡೆ ಓಕೆ ಅವ್ ಅನ್ನು ಪ್ರಾಕ್ಟೀಸ್ ಮಾಡಿ ಆಗಷ್ಟು ಒಂದು ಕ್ವಶನ್ ಯಾವುದಾದ್ರೂ ಒಂದು ಕ್ವೇಶನ್ ಅಟ್ ಲೀಸ್ಟ್ ಒಂದು ತ್ರೀ ಟೈಮ್ಸ್ ಮಾಡಬೇಕು ತ್ರೀ ಟೈಮ್ಸ್ ಒನ್ ಕ್ವಶನ್ ಎಷ್ಟು ಟೈಮ್ ಮಾಡಬೇಕಂದ್ರೆ ಲೀಸ್ಟ್ ಯು ಶುಡ್ ಡೂ ಫಾರ್ ತ್ರೀ ಟೈಮ್ಸ್ ಅಲ್ಲಿವರೆಗೆ ಅಂಟಿಲ್ ಒಂದು ಆಫ್ಟರ್ ತ್ರೀ ಟೈಮ್ಸ್ ಒನ್ ಟೈಮ್ ವಿತೌಟ್ ಸೀಯಿಂಗ್ ಮಾಡಬೇಕು ಕ್ವಶನ್ ಓಕೆ ಒನ್ ಟೈಮು ವಿಥೌಟ್ ಸೀಯಿಂಗ್ ಒನ್ ಟೈಮು ವಿತೌಟ್ ಸೀಯಿಂಗ್ ಕ್ವಶನ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ ಓಕೆ ಆಯ್ತಾ ನೆಕ್ಸ್ಟ್ ನೋಡೋಣ ಚಾಪ್ಟರ್ ಇಸ್ ಇಂಪಾರ್ಟೆಂಟ್ ಕ್ವೇಶನ್ ರಿಲೇಷನ್ ಫಂಕ್ಷನ್ ನೋಡಿದಾಗ ಒನ್ ಮಾರ್ಕ್ಸ್ ಏನೆಲ್ಲ ಕೇಳ್ಬೋದು ಅಂದರೆ ಫಸ್ಟ್ ನಿಮಗೆ ಡೆಫಿನೇಷನ್ಸ್ ಕೇಳ್ಬೋದು ಬೈನರಿ ಡೆಫಿನೇಷನ್ ಬೈಜೆಕ್ಟಿವ್ ಐಡೆಂಟಿಟಿ ಎಲಿಮೆಂಟು ಇದು ಇದೊಂದು ಕ್ವಶನ್ ಕೇಳ್ತಾರೆ ಚೆಕ್ಕಿಂಗ್ ಗಿವನ್ ಆಪರೇಷನ್ಸ್ ಇಸ್ ಬೈನರಿ ಆರ್ ನಾಟ್ ಅಂತ ಎಕ್ಸಾಂಪಲ್ ನಂಬರ್ ಫೋರ್ ಎಕ್ಸಸೈಸು ಒನ್ ಪಾಯಿಂಟ್ ಫೋರ್ ಇಲ್ಲವ ಕ್ವಶನ್ ನಂಬರ್ ಒನ್ ಟು ಸಿಕ್ಸ್ ನೈನ್ ಟೆನ್ ಈ ಕ್ವೇಶನ್ಸ್ ಪರ್ಫೆಕ್ಟ್ ಮಾಡಿ ಒನ್ ಮಾರ್ಕ್ಸ್ ಪರ್ಫೆಕ್ಟ್ ಆಗುತ್ತೆ ನಿಮಗೆ ರಿಲೇಷನ್ ಫಂಕ್ಷನಿಂದ ಕಮಿಂಗ್ ಟು 2 ಮಾರ್ಕ್ಸ್ ಕ್ವೆಶ್ಚನ್ಸ್ 2 ಮಾರ್ಕ್ಸ್ ಅಲ್ಲಿ ನಿಮಗೆ ಚೆಕಿಂಗ್ ಆನ್ ಆಪರೇಷನ್ ಫಾರ್ ಕಮ್ಯುನಿಕಟಿ ಅಂಡ್ ಅಸೋಸಿಯೇಟಿವ್ ಕೇಳಬಹುದು কম্পೋಸಿಟ್ ಫಂಕ್ಷನ್ ಕೇಳಬಹುದು 1 1 ಟು 1 1 ಟು ಆನ್ ಟು ಅಂಡ್ ಆನ್ ಟು ಫಂಕ್ಷನ್ಸ್ ಕೇಳಬಹುದು एग्जांपल નંબર 8 एग्जांपल નંબર 10 एग्जांपल 11 11 एग्जांपल नंबर 16 एग्जांपल नंबर 19 ಎಕ್ಸರ್ಸೈಸ್ 1.3 3 13 14 ಮಾಡಿದರೆ ಪರ್ಫೆಕ್ಟ್ ಆಗುತ್ತೆira ಓಕೆ ನೆಕ್ಸ್ಟ್ ಕಮಿಂಗ್ ಟು 3 ಮಾರ್ಕ್ಸ್ ಈಕ್ವಲೆನ್ಸ್ ರಿಲೇಷನ್ ಮೇಲೆ ಫಿಕ್ಸ್ ಆಗ್ ಕ್ಯಾ ತಾರೆ ಇಲ್ಲಿ एग्जांपल નંબર 5 ಆ್ಯಂಡ್ ರಿಲೇಷನ್ ಫಂಕ್ಷನ್ ಒನ್ ಪಾಯಿಂಟ್ ಒನ್ ಇರುವಂಥ ಎಲ್ಲ ಕ್ವಶನ್ಸ್ ಟ್ರೈ ಮಾಡಿ ಬಟ್ ಯುಗೆ ಸ್ವಲ್ಪ ಇವೆಲ್ಲ ಕ್ವಶನ್ಸ್ಗೆ ಆಗಿ ಇವೆಲ್ಲ ಕ್ವಶನ್ಸ್ಗೆ ಆಗಿ ಓಕೆ ನಿಮ್ಮ ಟ್ರಾನ್ಸಿಟಿವ್ ಸಿಮೆಟ್ರಿಕೆಲ್ಲ ಇದ್ದಾವೆ ಲೋವಿದೆ ಫೈವ್ ಮಾರ್ಕ್ಸಲ್ಲಿ ನಿಮಗೆ ಫಿಕ್ಸ್ ಆಗಿ ಒಂದು ಒನ್ 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 ಟು ಕೇಳ್ತಾರೆ ಆರ್ ಆರ್ ಇದು ನಿಮ್ಮದು ರೆಡ್ಯೂಸ್ ಇದ್ದಾಗ ಇದು ಕೇಳ್ತಿದ್ರು ರೆಡ್ಯೂಸ್ ಇದ್ದಾಗ ಇದು ಕೇಳ್ತಿದ್ರು ಇದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ ನೋಡಿ ಇನ್ವರ್ಟೇಬಲ್ ಮೇಲೆ ದಟ್ ಇಸ್ ಒಂದು ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸ್ವಯರ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಒಂದು ಇದು ಒಂದು ಈ ಟೈಪ್ ಕ್ವಶನ್ಸ್ ಇದ್ದಾವೆ ಓಕೆ ಇಲ್ಲೆಲ್ಲ ನೋಡಿ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಫೋರ್ ಫೋರ್ ಎಕ್ಸ್ ಸ್ಕೊಯರ್ ಪ್ಲಸ್ ಟುವಲ್ ಎಕ್ಸ್ ಪ್ಲಸ್ ಫಿಫ್ಟೀನ್ ನೈನ್ ಎಕ್ಸ್ ಸ್ಕೊಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಫೈ ಎಕ್ಸಾಂಪಲ್ ನಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಎಕ್ಸರ್ಸೈಸ್ ಒನ್ ಪಾಯಿಂಟ್ ಥ್ರೀ ಸೆವೆನ್ ಏಯ್ಟ್ ನೈನ್ ಈ ಕ್ವೇಶನ್ಸ್ ಮಾಡಿದರೆ ಈ ಒಂದು ಚಾಪ್ಟರ್ ಪರ್ಫೆಕ್ಟ್ ಆಗುತ್ತೆ ಆಗಷ್ಟು ಎಲ್ಲ ಇದ್ರೂ ನೋಡಿ ಫಸ್ಟ್ ನಿಮ್ಮ ಹತ್ರ ಪ್ರೀವಿಯಸ್ ಇರ್ ಕ್ವಶನ್ಸ್ ಇದೆಯಲ್ಲ ಇದ್ರ ಹತ್ರ ಪ್ರಿಯವಿಯಸ್ ಇಯರ್ ಕ್ಷನ್ಸ್ ಜೊತೆಗಾಗಿ ಇವೆಲ್ಲ ಎನ್ ಸಿ ಆರ್ ಟಿ ಇಂಪಾರ್ಟೆಂಟ್ ಕ್ವಶನ್ ನಾನು ಎಲ್ಲ ಎಕ್ ಮಾಡಿಸ್ತಿದ್ದೇನೆ ದಿಸ್ ಸರ್ ಎನ್ ಸಿ ಆರ್ ಟಿ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ನೆಕ್ಸ್ಟ್ ಇನ್ವರ್ಸ್ ಇನ್ವರ್ಟ್ ಫಂಕ್ಷನ್ ಅಲ್ಲಿ ಇಲ್ಲಿ ನಿಮಗೆ ಒನ್ ಮಾರ್ಕ್ಸ್ಗೆ ಡೊಮಿನೆಂಟ್ ರೀಚ್ ಡೆಫಿನೇಷನ್ಗೆ ಫೈನ್ ಮಾಡಂತ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈ ಟೈಪ್ ಕೊಷನ್ಸ್ ಕೇಳ್ತಾರೆ ಫಸ್ಟ್ ಅಲ್ಲಿ ಇದ್ದಾವೆ ನೋಡಿ ಇವೆಲ್ಲ ಎಲ್ಲ ಅಲ್ಲಿ ಇದ್ದಾವೆ ಕೆಲವೊಂದು ಕ್ವಶನ್ಸ್ ಇವೆ ಫೈನ್ ದೀಸ್ ಕ್ವಶನ್ ಇನ್ ಎಕ್ಸಾಂಪಲ್ ಎಕ್ಸಾಂಪಲ್ ಇದ್ದಾವೆ ನೆಕ್ಸ್ಟು ಟೂ ಪಾಯಿಂಟ್ ಟೂ ಮಾರ್ಕ್ಸಲ್ಲಿ ಆಲ್ ಎಕ್ಸಾಂಪಲ್ಸ್ ಗಿವನ್ ಇನ್ ಟೂ ಪಾಯಿಂಟ್ ಒನ್ ಎಲ್ಲ ಎಕ್ಸಾಂಪಲ್ ಕೇಳುತ್ತೆ ಟೂ ಮಾರ್ಕ್ಸ್ ಯಾಕಂದ್ರೆ ಫೋರ್ ಕ್ವೇಶನ್ಸ್ ಕೇಳ್ತಾರೆ ಸ್ಟ್ರೆಂಡ್ಸ್ ಆಲ್ ಪರ್ಫೆಕ್ಟ್ ಮಾಡಿ ಒನ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಇಡುವಂಥ ಎಲ್ಲ ಕ್ವೆಶನ್ಸ್ ಏನು ಮಾಡಿ ಪರ್ಫೆಕ್ಟ್ ಮಾಡಿ ನೆಕ್ಸ್ಟ್ ತ್ರೀ ಮಾರ್ಕ್ಸ್ಗೆ ನಿಮ್ಮದು ಟೂ ಪಾಯಿಂಟ್ ಟೂ ಅಂಥ ಆಲ್ ಎಲ್ಲ ಎಲ್ಲ ಪರ್ಫೆಕ್ಟ್ ಮಾಡಿ ಇಲ್ಲಿ ಕೂಡ ಇಲ್ಲಿ ಕೂಡ ನಿಮ್ದು ಫೋರ್ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಇವಕ್ಕೂ ಕೂಡ ಪರ್ಫೆಕ್ಟ್ ಮಾಡಿ ಓಕೆ ಎಲ್ಲ ಕ್ವಶನ್ಸ್ ಪರ್ಫೆಕ್ಟ್ ಮಾಡಿ ಓಕೆ ನೆಕ್ಸ್ಟ್ ಬರುತ್ತೆ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅಂತ ಮ್ಯಾಟ್ರಿಸಸ್ ಅವು ಕೂಡ ಡಿಸ್ಕಸ್ ಮಾಡಿರೋಣ ಇಲ್ಲಿ ಒನ್ ಮಾರ್ಕ್ಸಲ್ಲಿ ನೋಡಿದಾಗ ನಿಮ್ಮದು ಡೆಫಿನೇಷನ್ಸ್ ಕೇಳ್ತಾರೆ ಸ್ಕೇಲರ್ ಡೈಗ್ನಾಲ್ ರೋ ಫೈಂಡಿಂಗ್ ಎಲಿಮೆಂಟ್ಸ್ ಎ ಐ ಜೆ ಇಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಒನ್ ಮಾರ್ಕ್ಸ್ ಕೇಳ್ತಾರೆ ಕಮಿಂಗ್ ಟು ಟು ಮಾರ್ಕ್ಸ್ ಈಕ್ವಿಲಿಟಿಂಗ್ ಮ್ಯಾಟ್ರಿಸಸ್ ಅಂಡ್ ಫೈಂಡಿಂಗ್ ಮಿಸ್ಸಿಂಗ್ ವ್ಯಾಲ್ಯೂ ಅಂತ ಕೇಳ್ತಾರೆ ಥ್ರೀ ಮಾರ್ಕ್ಸ್ ಎಲಿಮೆಂಟಿ ಆಪ್ರೇಷನ್ ಸಿಮೆಟ್ರಿಕ್ ಆಸ್ ಕ್ಯೂ ಸಿಮೆಟಿಕ್ ಸಿಂಪಲ್ ಪ್ರೂಫ್ ಕೇಳ್ತಾರೆ ಎಲಿಮೆಂಟ್ ಆಪರೇಷನ್ ಲಾಸ್ಟ್ ಇಯರ್ ಒಂದು ವೀಡಿಯೋ ಮಾಡಿದರೆ ಚೆಕ್ಔಟ್ ಮಾಡ್ಬೋದು ಫೈವ್ ಮಾರ್ಕ್ಸ್ಗೆ ಸಬ್ಸ್ಟಿಟ್ಯೂಟಿಂಗ್ ಲೈಕ್ ಎ ಕ್ಯೂಬ್ ಪ್ಲಸ್ ಸಿಕ್ಸ್ಟಿ ಫೋರ್ ಎ ಈ ರೀತಿ ಕ್ವಶನ್ಸ್ ಇರುವಂತ ಕೇಳ್ತಾರೆ ಓಕೆ ಇದಕ್ಕೆ ನಾನು ಆಲ್ರೆಡಿ ಎನ್ ಸಿ ಆರ್ ಟಿ ಹೈಲೈಟ್ ಸೀರೀಸ್ ಅಂತ ಮಾಡಿದ್ದೇನೆ ಇದಕ್ಕೆ ಅದು ಕೂಡ ಫಾಲೋ ಮಾಡಬಹುದು ಪ್ಲಸ್ ಪಿ ವೈ ಕ್ಯೂಸ್ ಫಾಲೋ ಮಾಡಿ ಇಟ್ ವಿಲ್ ಬಿ ಇನ್ನಫ್ ಓಕೆ ನೆಕ್ಸ್ಟ್ ಡಿಟರ್ಮೆಂಟ್ಸಲ್ಲಿ ಕ್ವೆಶನ್ಸ್ ಬೇಸ್ ಮಾಡೋಕ್ಕೆ ಈ ರೀತಿ ಡಿಟರ್ಮೆಂಟ್ ಕೆ ಗೆ ಇಕ್ವಿಟಿಂಗ್ ಡಿಟರ್ಮೆಂಟ್ ಆ್ಯಂಡ್ ಫೈನಿಂಗ್ ಆಕ್ಸ್ ಈಕ್ವೇಶನ್ ಆಫ್ ಲೈನ್ ಏರಿಯಾ ಆಫ್ ಟ್ರಾಯಂಗಲ್ ಮೇಲೆ ಟೂ ಮಾರ್ಕ್ಸ್ ಕೇಳ್ತಾರೆ ತ್ರೀ ಮಾರ್ಕ್ಸ್ಗೆ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ ಬಟ್ ಈ ವರ್ಷಿರೋಂಗಿಲ್ಲ ಫೋರ್ ಮಾರ್ಕ್ಸ್ಗೆ ನಿಮ್ದು ಎಕ್ಸ್ ಇದ್ರಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮೆಂಟ್ ಮೇಲೆ ಫಿಕ್ಸ್ ಆಗಿ ಕೇಳ್ತಾರೆ ನೋಡಿ ಈವನ್ ವಿತ್ ದಿಸ್ ಇಸ್ ವಿತ್ ಎಲ್ ಪಿ ಎಲ್ ಪಿ ಪಿ ಬಟ್ ವಿತ್ ಪ್ರಾಪರ್ಟೀಸ್ ಕೇಳ್ತಾರೆ ಎಲ್ ಪಿ ಪೊತೆ ಪ್ರಾಪರ್ಟೀಸ್ ಕೇಳ್ತಾರೆ ಫೈವ್ ಮಾರ್ಕ್ಸ್ಗೆ ಸಿಸ್ಟಮ್ ಆಫ್ ಲೀನರ್ ಈಕ್ವೆಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಫಿಕ್ಸ್ ಆಗಿ ಕೇಳ್ತಾರೆ ಈ ರೀತಿ ಮೂರು ಈಕ್ವೇಶನ್ ಕೊಡ್ತಾರೆ ಅದಕ್ಕೆ ನಿಮಗೆ ನಿಮಗೆಲ್ಲ ಫೈನ್ ನಿಮಗೆ ಏನು ಮಾಡಬೇಕಾಗುತ್ತೆ ಲಾಸ್ಟ್ ಒನ್ ಪ್ರೂಫ್ ತೆಗಬೇಕಾಗುತ್ತೆ ಮ್ಯಾಟ್ರೆ ಸಿಸ್ಟಮ್ ಆಫ್ ಲೀನರ್ ಇಕ್ವೇಶನ್ ಇರುತ್ತೆ ಮ್ಯಾಟಿಕ್ಸ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗುತ್ತೆ ಓಕೆ ಮೂರು ಇಕ್ವೇಶನ್ ಇರುತ್ತೆ ಕಂಟೆಂಟು ಡಿಫ್ರೆಷಿಯೇಟರ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಹೈ ವೇಟೆ ಚಾಪ್ಟರ್ ಫಾರ್ ಮಿಟ್ ಟೈಮ್ ಎಕ್ಸಾಮಿನೇಷನ್ ಒನ್ ಮಾರ್ಸ್ಗೆ ಬೇಸಿಕ್ ಚೈನ್ ರೂಲ್ ಬೇಸಿಕ್ ಕ್ಷನ್ಸ್ ಕೇಳ್ತಾರೆ ದಿಸ್ ಇಸ್ ಫೈವ್ ಪಾಯಿಂಟ್ ಟೂ ಕ್ವಶನ್ಸ್ ಮಾಡಿದರೆ ಇನ್ನಫ್ ಆಗುತ್ತೆ ಟೂ ಮಾರ್ಸ್ಗೆ ನಿಮ್ದು ಇನ್ಸ್ ಇಗನೊಮೆಟ್ರಿಕ್ ಫಂಕ್ಷನ್ ಇಂಪ್ಲಿಸಿಟ್ ಫಂಕ್ಷನ್ ಚೈನ್ ರೂಲ್ ಲಾಗ್ ಲೂಗ್ ಇಲ್ಲೆಲ್ಲ ನಿಮ್ದು ಏನಲ್ಲ ಎಕ್ಸ್ ಎಕ್ಸ್ ಇದು ಲಾಗ್ ಲಾಗ್ ಎಕ್ಸ್ ಕಾಸ್ ಎಕ್ಸ್ ಎಲ್ಲ ನಿಮ್ದು ನೋಡಬಹುದು ಎಲ್ಲ ನಿಮ್ದು ಇಂಪ್ಲಿಸಿಡ್ ಫಂಕ್ಷನ್ಸ್ ಲಾಗ್ ಫಂಕ್ಷನ್ಸ್ ಮೇಲೆ ಬರುತ್ತೆ ಆ್ಯಂಡ್ ಪ್ಯಾರಾಮೆಟ್ರಿಕ್ ಸಿಂಪಲ್ ಕ್ವಶನ್ಸ್ ಕೇಳಬಹುದು ಇದಕ್ಕೆ ನೀವು ಪಿ ವೈ ಕ್ಯೂಸ್ ರೆಫರ್ ಮಾಡಬಹುದು ನೆಕ್ಸ್ಟ್ ತ್ರೀ ಮಾರ್ಕ್ಸ್ಗೆ ನಿಮ್ದು ಇಂಪ್ಲಿಸಿಡ್ ಡಿಫೆನ್ಷಿಯಶನ್ ಕೇಳ್ತಾರೆ ಪ್ಯಾರಾಮೆಟ್ರಿಕ್ ಫಂಕ್ಷನ್ ಮೇಲೆ ಕೇಳ್ತಾರೆ ಎಕ್ಸಾಂಪಲ್ ತರ್ಟಿ ಫೋರ್ ಇರುವಂಥದ್ದು ಎಕ್ಸಾಂಪಲ್ ಎಕ್ಸೈಸ್ ಫೈವ್ ಪಾಯಿಂಟ್ ಸಿಕ್ಸ್ ಇರುವಂಥ ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಕ್ವಶನ್ಸ್ ಕೇಳ್ಬೋತಾರೆ ಅಂಡ್ ಸೆಕೆಂಡು ಇದರಲ್ಲಿ ನಿಮ್ದು ಟೋಟಲ್ ಈ ವರ್ಷ ಇದರಲ್ಲಿ ನಿಮ್ಮದು ಮಿಟ್ ತ್ರೀ ಟು ಫೋರ್ ಕ್ವಶನ್ಸ್ ಎಕ್ಸೆಪ್ಟೆಡ್ ಇರುತ್ತೆ ತ್ರೀ ಟು ಫೋರ್ ಕ್ವಶನ್ಸ್ ಇವನ್ ನಿಮ್ಮದು ರೂಲ್ಸ್ ಒಂದು ಕ್ವಶನ್ ಕೇಳ್ತಾರೆ ರೂಲ್ಸ್ ತರ ಮೇಲೆ ಮೀನ್ ವ್ಯಾಲ್ಯೂ ಥಿರೋ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ಎಕ್ಸಸೈಸ್ ಫೋರ್ಟಿ ಟು ಎಕ್ಸರ್ಸೈಫ್ ಫೋರ್ಟಿ ತ್ರೀ ಅದಕ್ಕೆ ಪರ್ಫೆಕ್ಟ್ ಮಾಡಿಬಿಡಿ ಆ್ಯಂಡ್ ಎಸೈಸ್ ಫೈವ್ ಪಾಯಿಂಟ್ ಏಟು ಅದಕ್ಕೆ ಪರ್ಫೆಕ್ಟ್ ಮಾಡಿಬಿಡಿ ಓಕೆ ಫೋರ್ ಮಾರ್ಕ್ಸ್ಗೆ ನೀವು ಫೈನ್ ದ ವ್ಯಾಲ್ಯೂ ಆಫ್ ಕೆ ಫಸ್ಟ್ ಎಕ್ಸರ್ಸೈಲ್ ಫೈವ್ ಪಾಯಿಂಟ್ ಒನ್ ಜೀರೋ ಅಂತ ಮೋಸ್ಟ್ಲಿ ಸೆವೆಂಟೀನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಥರ್ಟಿ ಇಷ್ಟು ಕ್ವೇಶನ್ ಇಂಪಾರ್ಟೆಂಟ್ ಆಗುತ್ತೆ ಫೈವ್ ಮಾರ್ಕ್ಸ್ಗೆ ಸೆಕೆಂಡ್ ಆರ್ಡ್ ಡೆಲಿಫ್ ಫಿಕ್ಸ್ ಆಗಿದೆ ಕೇಳ್ತಾರೆ ಓಕೆ ಫಿಕ್ಸ್ ಆಗ ಒಂದು ಕ್ವೆಶ್ಚನ್ ಕೇಳೆ ಕೇಳ್ತಾರೆ एग्जांपल 40 41 ಎಕ್ಸರ್ಸೈಸ್ 5.7 13 14 17 ಮಿಕ್ಲೇನಿಯಸ್ एग्जांपल ಇರುವಂತ 48 ಕ್ವೆಶ್ಚನ್ಸ್ ಮಾಡಿದರೆ ಇನಫ್ ಆಗುತ್ತೆ नेक्स्ट बात अप्लिकेशन ऑफ़ डेरीवेट वन मार्क्स ये क्वेश्चन क्याों टू मक्सल नौ अप्रप्रोसियेस मेल्ल्लैल क्वेश्चन दट लाइन रूट थर्टी सिक्स पॉइंट सिक्सो अप्रोसियेट कूट फॉर्टी नाइन पॉइंट फाइव के अ्रप्रोसियेट अप्रपो अप्रप्रॉक्सिमेशन कह पर्सेंटेज चेंजि वॉल्यूम क्या स्लो आफ टाते टजेंटे नार्मल एडु क्या मैक्सीम कहो फॉर्गन सिंपल नहीं मोस्टली पी व्यूस रेफर मे थ्री मार्क्स के इनक्रीजिंग आंड्रीसिंग फंशन कहते मैक्सिम मिनिम है फाइंडिंग द नंबर सच दैट गिवन कंडीशन इस मैक्सिम और मिनिमाइज़ ये फॉलोब आलमस्टा प्री वैक्सीस् फॉलो मार फ मार्क्स के रेट आफ् चेंवेशन रेटांगुलर बलून सैंड सैंड पोरी लाइड स्वप्प ट्रिकी क्वेश्चन बट इतक प्राक्टिस तुम्हें हेलफुल आगे सिक्स माक्स के मैक्सीड मिनिममें क्वेश्चन कहो फुल पासिबिटी सर इंटीगल मे कैस मिट्टी सिक्स मार्क्स इन कौंत पासीबे मैक्सीम मिनिमें ओके సో ఈ చాపటర్ ఏబోదు నోడి ఫస్ట్ ఫైవ్ ఫస్ట్ ఫోర్ చాప్టర్స్ తు ఈ స్టూడెంట్స్ ఫస్ట్ ఫోర్ చాప్టర్ పర్ఫెక్ట్ మిఫ్ట్ ఆఫ్టర్ ఫస్ట్